ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಡ್ಬೋದಂತ ಅಂದ್ಕೊತೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ವಾರ್ಡ್ರೋಬ್ ಕ್ಲೀನಿಂಗ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವೀಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ. ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ. ಈ ಸಾರಿ ಬಂದುಬಿಟ್ಟು ಇದು ನನ್ನ ಮದುವೆ ದಾರೆ ಮುಹೂರ್ತದ ಸೀರೆ. ಸೊ ಇದಕ್ಕೆ ಇವಾಗ ಬ್ಲೌಸ್ ಎಲ್ಲ ಏನಿಲ್ಲ, ಅವಾಗೆಲ್ಲ ಹೊಲಿಸಿದ್ದಲ್ವಾ, ಅದಕ್ಕೋಸ್ಕರ ಈ ಇದಕ್ಕೆ ಬ್ಲೌಸ್ ಹೊಲಿಸ್ಬೇಕು ಅಂತ ಎಷ್ಟೊಂದು ಹಿಂದಿಂದ ಅಂದ್ಕೊತಾ ಇದ್ದೀನಿ. ಆದರೆ ಹೋಗಿ ತೊಗೊಂಬರ್ತಾ ಇಲ್ಲ. ಗಾಂಧಿ ಬಜಾರ್ಗೆ ಹೋಗ್ತಾ ಇರ್ತೀನಿ, ಆದರೆ ಇದ್ರ ಬ್ಲೌಸ್ ಥರದೇ ಮರ್ತೋಗ್ಬಿಡುತ್ತೆ. ನೆಕ್ಸ್ಟ್ ಈ ಸಾರಿ ಬಂದು ನನ್ನ ಸೀಮಂತದ ಸೀರೆ, ಇದು ನಮ್ಮೂರಲ್ಲೇ ನೇಯಿಸಿದ್ದು ಈ ಸಾರಿ. ಇದ್ರ ಬ್ಲೌಸ್ ಕೂಡ ಇಲ್ಲ. ಸೊ ಇದಕ್ಕೂ ಕೂಡ ಬ್ಲೌಸ್ನ ತಂದು ಸ್ಟಿಚ್ ಮಾಡಿಸ್ಬೇಕಂತ ಅಂದ್ಕೊತೀನಿ, ಆದರೆ ಮರ್ತೋಗ್ತಾ ಇರ್ತೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಹೊಲಿಸ್ಲೇಬೇಕು ಅಂತ ಅಂದ್ಕೊಂಡು ಮೇಲ್ಗಡೆ ಇಟ್ಟಿದ್ದೀನಿ ಇವಾಗ. ಸೊ ಇವಾಗ ಸಿಲ್ಕ್ ಸಾರಿ ಎಲ್ಲ ಒಂದು ಆರ್ಗನೈಸರ್ ಬ್ಯಾಗ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇನ್ನು ನೆಕ್ಸ್ಟು ಈ ಬ್ಲೌಸ್ ಕೂಡ ಹೊಲಿಸ್ಬೇಕಲ್ಲ ಅಂತ ಹೇಳಿ ಮೊನ್ನೆ ರೀಸೆಂಟಾಗಿ ತಂದಲ್ಲ ಈ ಬ್ಲೌಸು. ಸೊ ಸ್ಟಿಚ್ ಮಾಡಿಸ್ಕೊಬೇಕು. ನೆಕ್ಸ್ಟ್ ಇವಾಗ ನಾನು ಫ್ಯಾನ್ಸಿ ಸಾರಿ ಎಲ್ಲ ಹ್ಯಾಂಗರ್ಗೆ ಹಾಕಿ ಇಡೋಣ ಅಂತೇಳಿ ಸೊ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಮಡಿಸ್ತಾ ಇರ್ತೀನಿ, ಒಂದು ಕಡೆ ಹೋಗ್ತಾ ಇರ್ತೀನಿ. ಫ್ಯಾನ್ಸಿ ಸಾರಿ ಫೋಲ್ಡ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದಲ್ವಾ. ಸೊ ಆಮೇಲೆ ಈ ಸಾರಿ ನಾನು ದಾವಣಗೆರೆಯಲ್ಲಿ ಇದ್ದಾಗ ತೊಗೊಂಡಿದ್ದು. ದಾವಣಗೆರೆಯಲ್ಲಂತೂ ಒಳ್ಳೆ ಬಟ್ಟೆಗಳು ಸಿಗ್ತಾಯಿತ್ತು. ನಂಗಂತೂ ತುಂಬ ಇಷ್ಟ ಆಗ್ತಿತ್ತು ಅಲ್ಲಿನ ಬಟ್ಟೆಗಳು. ಯಾವುದಾದ್ರೂ ಒಂದು ಡ್ರೆಸ್ ತೊಗೊಳ್ಳಿ, ಸಾರಿ ತೊಗೊಳ್ಳಿ, ನೈಟಿ ತೊಗೊಳ್ಳಿ, ಎಲ್ಲನೂ ಒಳ್ಳೊಳ್ಳೇದು ಸಿಗ್ತಾಯಿತ್ತು ದಾವಣಗೆರೆಯಲ್ಲಿ. ಸೊ ಇದ್ರ ಸಾರಿ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದ್ರ ಬ್ಲೌಸನ್ನು ಅಷ್ಟೊಂದು ಚೂರು ಆಗೋದಿಲ್ಲ. ಸೊ ಇದ್ರ ಸ್ವಲ್ಪ ಸ್ಟಿಚ್ ಬಿಚ್ಚಿದ್ರೆ ಸರಿ ಹೋಗುತ್ತೆ. ಅವಾಗೆಲ್ಲ ಹಾಫ್ ಸ್ಲೀವ್ಸ್ ಬೇರೆ ಹೊಲಿಸಿದ್ದೆ. ಸೊ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ, ಫುಲ್ ಸ್ಲೀವ್ಸು. ಅವಾಗಿನ ಟ್ರೆಂಡಲ್ಲಿ ಹಾಫ್ ಸ್ಲೀವ್ಸ್ ಎಲ್ಲ ಅದೇ ಥರ ಸ್ಟಿಚ್ ಮಾಡಿಸಿದ್ದೆ ನಾನು. ನೆಕ್ಸ್ಟ್ ಇವಾಗ ಈ ಸಾರಿ ಬಂದು ಬೆಂಗಳೂರಲ್ಲಿ ತೊಗೊಂಡಿದ್ದೆ ನಾನು. ಸೊ ಇದ್ರ ಇದಂತೂ ಸಿಕ್ಕಾಪಟ್ಟೆ ಬೇಟಿದೆ. ಯಾಕೆ ಅಂತಂದರೆ ಈ ಸಾರಿಗೆ ಎರಡು ಬ್ಲೌಸ್ ಆಪ್ಷನ್ಸ್ ಬಂದಿತ್ತು. ಒಂದು ಡಿಸೈನರ್ ಬ್ಲೌಸು, ಒಂದು ರನ್ನಿಂಗಲ್ಲಿ ಪ್ಲೈನ್ ಬ್ಲೌಸ್ ಬಂದು ಅದಕ್ಕೆ ಬಾರ್ಡ್ರ್ ಕೂಡ ಬಂದಿತ್ತು. ಅದನ್ನು ರನ್ನಿಂಗಲ್ಲಿ ಹಾಗೆ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ನೋಡ್ತಾ ಇರ್ಬೋದು ಅದೆಷ್ಟು ವೆಯ್ಟ್ ಇತ್ತು ಅಂತಂದರೆ. ಸೊ ಹ್ಯಾಂಗರ್ ಮೇಲೆ ಕೂರ್ತಾನೇ ಇರಲಿಲ್ಲ, ಅಷ್ಟು ವೆಯ್ಟ್ ಇತ್ತು. ಸೊ ಇದು ಡಿಸೈನರ್ ಬ್ಲೌಸು. ಅವಾಗ ಹಾಫ್ ಸ್ಲೀವ್ಸ್ ಅಲ್ಲ, ಹಾಗಾಗಿ ಹಾಫ್ ಸ್ಲೀವ್ಸ್ನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸಾರಿ ಬಂದು ನಮ್ಮಮ್ಮ ನನಗೆ 3 ಇಯರ್ಸ್ ಬ್ಯಾಕು ಮಡ್ಲಕ್ಕಿಗೆ ಕೊಟ್ಟಿದ್ದಂಥ ಸಾರಿ. ಸೊ ಇದನ್ನು ನಾನು ರೆಗ್ಯುಲರಾಗಿ ಗಾಂಧಿ ಬಜಾರಲ್ಲಿ ತರ್ತೀನಲ್ವಾ, ಅದೇ ಶಾಪಲ್ಲಿ ತಂದಿದ್ದು. ಸೊ ಇದೇ ಸೀರೆನ ಬೇರೆ ಕಡೆ ನೋಡಿದ್ರೆ 1,000-1,500 ರೂಪಾಯಿ ಕಡಿಮೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಇನ್ಮೇಲೆ ಗಾಂಧಿ ಬಜಾರ್ಗೆ ನಾನು ಮಾಮೂಲಿ ಹೋಗ್ತಾ ಇದ್ನಲ್ಲ, ಆ ಶಾಪ್ಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. 1,000 ಡಿಫ್ರೆನ್ಸ್ ಇಟ್ಕೊಂಡು ಸೇಲ್ ಮಾಡ್ತಾರೆ, ಸ್ವಲ್ಪ ಕಾಸ್ಟ್ಲಿನೇ ಅಲ್ವಾ. ಅದಕ್ಕೋಸ್ಕರ ನಾನು ಬೇರೆ ಕಡೆ ಎಲ್ಲಿ ನೋಡಿದ್ನ ಅಲ್ಲಿ ಹೋಗ್ಬರೋಣ ಅಂತ, ಇನ್ಮೇಲೆ ಆ ಶಾಪ್ಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಗಾಂಧಿ ಬಜಾರಲ್ಲಿರೋಂಥ ಶಾಪ್ಗೆ. ಇನ್ನು ಈ ಸಾರಿ ಬಂದು ನಾನು ಹನುಮಂತ್ ನಗರದಲ್ಲಿ ತೊಗೊಂಡಿದ್ದೆ 2011 3,000 ರೂಪಾಯಿ ಕೊಟ್ಬಿಟ್ಟು. ನಮ್ಮ ನೈಬರ್ ಫ್ರೆಂಡ್ ಜೊತೆ ಹೋಗಿದ್ದೆ. ಸೊ ಅವರು ಕೂಡ ಲೈಟ್ ಕಲರ್ ತೊಗೊಂಡಿದ್ರು, ನಾನು ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡೆ. ಇದಕ್ಕೆ ಈ ಸಾರಿಗೆ ಪೆಟಿಕೋಟ್ ಕೂಡ ಕೊಡ್ತಾರೆ. ಸೊ ಅದನ್ನು ನಾವು ತೊಗೊಂಡು ಸ್ಟಿಚ್ ಮಾಡಿಸ್ಕೊಬೇಕು. ಆಮೇಲೆ ಬ್ಲೌಸ್ ಕೂಡ ಕಾಂಟ್ರಾಸ್ಟು ಬ್ಲೂ ಕಲರು. ಸೊ ಪಾರ್ಟಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ತೊಗೊಂಡಿದ್ದೆ. ಎರಡು ಸಲ ಮೂರು ಸಲ ಉಟ್ಟಿದ್ದೀನಿ ಅಷ್ಟೇ, ಆಮೇಲೆ ಉಟ್ಕೊಳ್ಳೋಕ್ಕೆ ಹೋಗಿಲ್ಲ. ಒಂದು ಇರಲಿ ನೆಟ್ಟೆಡ್ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡಿದ್ದೆ. ಇದು ಕೂಡ ಅಷ್ಟೇ, ತುಂಬಾ ವೆಯ್ಟ್. ಫೋಲ್ಡ್ ಮಾಡಿ ಹ್ಯಾಂಗರ್ಗೆ ಹಾಕಿದ್ರೆ ಸಿಕ್ಕಾಬಟ್ಟೆ ವೆಯ್ಟ್ ಬಿದ್ದೋಗ್ಬಿಡುತ್ತೆ ಹ್ಯಾಂಗರ್ಗೆ ಹಾಕಿಟ್ರೆ, ಅಷ್ಟು ವೆಯ್ಟ್ ಇತ್ತು. Thank you.
ಸಾರಿ ಬಂದು ನಮ್ಮಮ್ಮ ನನಗೆ ಮತ್ತೆ ಮಡ್ಲಕ್ಕಿ ಹಾಕೋದಕ್ಕೆ ಅಂತೇಳಿ ಸೊ ಕಾಸು ಕೊಟ್ಟಿದ್ದರು. ಅದಕ್ಕೆ ನಾನು ಇದು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ, ಡಾರ್ಕ್ ಆರೆಂಜ್ ಕಲರು, ಆಮೇಲೆ ಇದಕ್ಕೆ ಡಿಸೈನರ್ ಬ್ಲೌಸು ಸ್ಲೀವ್ಸ್ಗೆಲ್ಲ ಡಿಸೈನ್ ಮಾಡಿದರು. ಸೊ ಇದನ್ನು ನಾನು ಆವಾಗ ಸುಮಾರು ವರ್ಷ ಆಯಿತು, ಆಗಲೇ 2011, 2012, 2013 ಏನೋ ಸ್ಟಿಚ್ ಮಾಡಿಸಿದ್ದಿದ್ದು. ಆವಾಗಲೇ ಸ್ಲೀವ್ಸ್ಗೆಲ್ಲ ಡಿಸೈನ್ ಬಂದಿತ್ತು, ಫುಲ್ ಸ್ಲೀವ್ಸ್ನ ಇಟ್ಟಿಸಿದ್ದೆ. ಸೊ ಇದ್ರ ಸಾರಿ ಕಲರ್ ಕಾಂಬಿನೇಷನ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನೆಕ್ಸ್ಟ್ ಇದು ರೆಡ್ ಕಲರು, ರೆಡ್ ಕಲರ್ ಸ್ಯಾರಿಗೆ ಗೋಲ್ಡನ್ ಕಲರ್ ಬ್ಲೌಸು. ಇದು ನಮ್ಮ ಅಣ್ಣ ಅವರು ನಮಗೆ ಫ್ಲ್ಯಾಟ್ ತೊಗೊಂಡಿದ್ವಲ್ಲ ಅಪಾರ್ಟ್ಮೆಂಟ್ ಗೃಹ ಪ್ರವೇಶಕ್ಕೆ, ನಮ್ಮ ಅಣ್ಣ ಕೊಡಿಸಿದ್ರು ಇದು ಈ ಸಾರಿನ. ಇದು ಅಷ್ಟೇ 3,000 rupees ಆಯಿತು ಪ್ರೈಸು. ಅವಾಗಿನ ರೇಟ್ ಏನಿತ್ತು ಇವಾಗಿನ ರೇಟುಗಳು ಹಾಗೇ ಇರ್ಬೋದು ಅಂತ ಅಂದ್ಕೊಂತೀನಿ. ನಾನು ಇತ್ತೀಚೆಗೆ ಬೈ ಮಾಡ್ತಾ ಇಲ್ಲ, ಅದ್ರ ಪ್ರೈಸ್ಗಳು ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ಇರ್ಬೋದು ಅಂತ ಅಂದ್ಕೊಂತೀನಿ, 3,000-3,500 rupees ಅಷ್ಟೇ ಇರ್ತವೆ ಫ್ಯಾನ್ಸಿ ಸಾರಿಗಳು. ಜಾಸ್ತಿ ಫ್ಯಾನ್ಸಿ ಸಾರಿ ಟ್ರೆಂಡ್ ಇರ್ತಿತ್ತು. ಸೊ ಇವಾಗ ಆದಷ್ಟು ಸಿಲ್ಕ್ ಸಾರಿ, ಕಾಟನ್ ಸಾರಿಗಳೇ ಟ್ರೆಂಡ್ ಇದೆ, ಹಾಗಾಗಿ ಜಾಸ್ತಿ ಅವನ್ನೇ ಉಡ್ತಿರ್ತಾರೆ. ಸಿಲ್ಕ್ ಈ ಥರ ಏನು ವರ್ಕ್ ಇರೋಂಥ ಸಾರಿಗಳು ತುಂಬಾ ಕಡಿಮೆ ಇವಾಗೆಲ್ಲ. ಇನ್ನು ಈ ಸಾರಿ ನಮ್ಮಮ್ಮ ನನಗೆ ನನ್ನ ಮಗಳಿಗೆ ಮುಡಿ ಕೊಡಬೇಕಾಗಿತ್ತು 3 ವರ್ಷದ್ದು. ಸೊ ತಿರುಪತಿಗೆ ಉಟ್ಕೊಂಡು ಹೋಗಿದ್ದೆ ಈ ಸಾರಿನ. ಸೊ ಈಗ ನಾನು ನನ್ನ ಕಬೋರ್ಡ್ಗೆ ಆರ್ಗನೈಸೇಷನ್ ಮಾಡ್ಕೊತಾ ಇದ್ದೀನಿ. ಸಿಲ್ಕ್ ಸಾರಿ ಎಲ್ಲ ಈ ಥರ ಆರ್ಗನೈಸ್ ಬ್ಯಾಗ್ ಹಾಕಿ ಇಡ್ತಾ ಇದ್ದೀನಿ. ಸೊ ಆಮೇಲೆ ಫ್ಯಾನ್ಸಿ ಸೀರೆ ಎಲ್ಲ ಇದು ಹ್ಯಾಂಗರ್ಗೆ ಹಾಕಿಡೋಣ ಅಂತೇಳಿ ಇವಾಗ ಇಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ವಾಯ್ಸು ತುಂಬ ಲೋ ಆಯಿತು ಅಂತ ಹೇಳ್ತಾ ಇದ್ರಿ, ಆಮೇಲೆ ಹುಷಾರಿಲ್ವಾ ನಿಮಗೆ ಅಂತಲೂ ಕೇಳ್ತಾ ಇದ್ರಿ. ನಾನು ಹುಷಾರಿದ್ದೆ, ಗುರುವಾರ ಪೂಜೆ ಎಲ್ಲ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕೆಂದರೆ ಪೌರ್ಣಿಮೆ ಇತ್ತಲ್ವಾ. ಸೊ ಸಾಯಂಕಾಲ ಮಾಡೋಣ ಬಿಡು ಅಂತೇಳಿ ಫಸ್ಟು ಕಬೋರ್ಡು ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳಿ ಬಟ್ಟೆ ಎಲ್ಲ ತೆಗೆದು ಚಾಪೆ ಮೇಲೆ ಹಾಕ್ಬಿಟ್ಟಿದ್ದೆ, ಸಾರಿಗಳೆಲ್ಲ ಫೋಲ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಪೌರ್ಣಿಮೆ ಗುರುವಾರ ಆಗಿರೋದ್ರಿಂದ ದೇವ ಸಂಬಂಧೆಲ್ಲ ಬೆಳಗೋದು ಇರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಸೊ ಇದನ್ನಾದರೂ ಕಬೋರ್ಡ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಸೊ ಈ ಕಬೋರ್ಡ್ನ ಕ್ಲೀನ್ ಮಾಡಿ ಆರ್ಗನೈಸೇಷನ್ ಮಾಡ್ತಾ ಇದ್ದೀನಿ ಈಗ. ಆಮೇಲೆ ಯುಗಾದಿ ಹಬ್ಬಕ್ಕೆಲ್ಲ ಹೋಗಿದ್ವಲ್ಲ, ಆವಾಗ ಸ್ವಲ್ಪ ಸಾರಿ ಎಲ್ಲ ಕಿತ್ತ ಹಾಕಿದ್ದೆ, ಅದಕ್ಕೋಸ್ಕರ ಎಲ್ಲ ಫೋಲ್ಡ್ ಮಾಡಿದಂಗೂ ಆಗುತ್ತೆ ಮತ್ತು ಒರೆಸ್ಕೊಂಡಂಗೆ ಆಗುತ್ತೆ ಅಂತೇಳಿ. ಸೊ ಇವಾಗ ಎಲ್ಲ ಕಬೋರ್ಡ್ ಎಲ್ಲ ಒರೆಸಿ ಆಮೇಲೆ ಆರಕ್ಕೆ ಬಿಟ್ಟು ಅದಾದಮೇಲೆ ಸಾರಿ ಎಲ್ಲ ಆರ್ಗನೈಸೇಷನ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ನನಗೆ ಇಲ್ಲಿ ಇಡಿಸೋಷ್ಟು ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಫ್ಯಾನ್ಸಿ ಸಾರಿಗಳ. ಸೊ ಜಾಸ್ತಿ ನನಗೆ ಅಷ್ಟೊಂದು ಸೀರೆ ಹುಚ್ಚಿಲ್ಲ,
ಇಷ್ಟನೇ ಬಟ್ ಅಷ್ಟು ಇಷ್ಟ ಇಲ್ಲ, ಓಕೆ ಓಕೆ ಅನ್ನೋ ಥರ. ಆಮೇಲೆ ಇಲ್ಲಿ ಇನ್ನು ಉಳಿದಿರೋ ಸೀರೆ ಎಲ್ಲ ಇಲ್ಲಿ ಆರ್ಗನೈಸರ್ ಬ್ಯಾಗ್ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬ್ಲೌಸ್ಗಳು ಸೈಡಲ್ಲಿ ಇಟ್ಟಿದ್ದೀನಿ. ಬ್ಲೌಸ್ ಆರ್ಗನೈಸರ್ ಬ್ಯಾಗ್ ಕೂಡ ತರಿಸ್ಕೊಬೇಕು. ಸೊ ಕಾರ್ಟ್ಗೆ ಹಾಕಿ, ಹುಡುಕಿ ಕಾರ್ಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ, ತರಿಸ್ಕೊಬೇಕು. ನೆಕ್ಸ್ಟು ಇಲ್ಲಿ ರೆಗ್ಯುಲರ್ ಸಾರಿಗಳು, ನನಗೆ ಬೇಕಿಲ್ದಿರೋ ಸಾರಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಕಬೋರ್ಡ್ ಈ ಥರ ಇಟ್ಕೊಂಡಿದ್ದೀನಿ ನನ್ನ ಮಗಳ ರೂಮಲ್ಲಿ. ಕೆಳಗಡೆ ಇಟ್ಕೊಳಕ್ಕೆ ಹೋಗಿಲ್ಲ, ಮೇಲೆ ಬಿಲ್ಡಿಂಗ್ ಇರೋದ್ರಿಂದ ವಾಸನೆ ಬರುತ್ತೆ ಅಂತೇಳಿ ನನ್ನ ಮಗಳ ಜೊತೆ ಈ ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಮಳೆಗಾಲ ಬಂತು ಅಂತಂದರೆ ದಿನ ಕಬೋರ್ಡ್ ಓಪನ್ ಮಾಡಿರ್ತೀನಿ, ಸ್ವಲ್ಪ ಗಾಳಿ ಆಡಲಿ ಅಂತ. ಇನ್ನು ನೆಕ್ಸ್ಟ್ ಇವಾಗ ನನ್ನ ಮಗಳದು ವಾರ್ಡ್ರೋಬ್ನ ಎಲ್ಲ ಒರೆಸ್ಕೊತಾ ಇದ್ದೀನಿ ಬಟ್ಟೆ ಫೋಲ್ಡ್ ಮಾಡಿ ಇಡೋದಕ್ಕೆ. ಸೊ ಒರೆಸಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಅದಾದಮೇಲೆ ಒಣಗಿದ ಮೇಲೆ ನಾನು ಬಟ್ಟೆನ ಫೋಲ್ಡ್ ಮಾಡ್ತಾ ಇದ್ದೀನಿ. ಈಗ ನನ್ನ ಮಗಳು ಅಷ್ಟೇ ವೆಸ್ಟ್ರನ್ ತುಂಬಾ ಇಷ್ಟಪಡ್ತಾಳೆ, ಅದಕ್ಕೋಸ್ಕರ ವೆಸ್ಟ್ರನ್ ಜಾಸ್ತಿ ಇಟ್ಕೊಂಡಿದ್ದೀನಿ. ಫ್ರಾಕ್ಸು ಕೂಡ ಇಷ್ಟಪಡ್ತಾಳೆ ಆದರೆ ಕಡಿಮೆ. ಸೊ ಒಂದಷ್ಟು ಅಜ್ಜಿ ಮತ್ತು ನಮ್ಮಪ್ಪ ನಾನು ಈ ಥರ ಕೊಡಿಸ್ತವೇ ಇದ್ದಾವ, ಒಂದು ನಾಲ್ಕೈದು ಇದ್ದಾವೆ ಅಷ್ಟೇ ಫ್ರಾಕ್ಸ್ ಎಲ್ಲ, ಮ್ಯಾಕ್ಸಿ ಈ ಥರ ಇರುತ್ತಲ್ವ ಅದು. ಸೊ ಇದು ನನ್ನ ಮಗಳು ಕಬೂಡು, ಯಾವಾಗಲೂ ಪಾಪ ನೀಟಾಗಿ ಹೈಜೀನಾಗಿ ಇಟ್ಕೊಂಡಿರ್ತಾಳೆ. ಸೊ ನಾನೇ ತೋರಿಸಿರಲ್ಲ ಅಷ್ಟೇ, ಯಾವಾಗಲೂ ಈ ಥರನೇ ಫೋಲ್ಡಾಗೇ ಇರುತ್ತೆ ಯಾವಾಗಲೂ ಕಬೋರ್ಡು. ನನ್ನ ಮಗಳದಂತೂ ತುಂಬ ನೀಟಾಗಿ ಇಟ್ಕೊಳ್ತಾಳೆ, ಒಂದು ಚೂರು ಕಿತ್ತಾಕಿದ್ರೆ ಮತ್ತೆ ಜೋಡಿಸೋದು ಆ ಥರ ಎಲ್ಲ ಮಾಡ್ತಾಳೆ. ಎಲ್ಲನೂ ಅಷ್ಟೇ, ಕಬೋರ್ಡ್ ಒಳಗಡೆ ಹೊರಗಡೆ ಎಲ್ಲನೂ ಅವಳು ಅಷ್ಟೇ. ನಾವು ಹೇಗಿರ್ತೀವಿ, ಪೇರೆಂಟ್ಸ್ ಹೇಗಿರ್ತೀವಿ ಮಕ್ಕಳು ಅದೇ ಥರ ಅಲ್ವಾ. ಅದಕ್ಕೆ ನನ್ನ ಮಗಳಂತೂ ತುಂಬ ಹೈಜಿನಾಗಿ ಇಟ್ಕೊತಾಳೆ ಎಲ್ಲ. ನಾನು ನನ್ನ ಮಗಂದು ಒಂದು ಸ್ವಲ್ಪ ಹೈಜಿನೆಸ್ ಕಡಿಮೆ, ಸ್ವಲ್ಪ ಹುಡುಗರ ಹಾಗೆ ಅಲ್ವಾ ಗಂಡು ಹುಡುಗರು. ಡ್ರೆಸ್ ಬಂದುಬಿಟ್ಟು ನಮ್ಮನೆ ಗೃಹಪ್ರವೇಶಕ್ಕೆ ನನ್ನ ಮಗಳಿಗೆ ಕೊಡಿಸಿದ್ದು, ಪಿಸ್ತಾ ಕಲರು. ಸೊ ಜಾಸ್ತಿ ಏನೂ ಇಟ್ಕೊಂಡಿಲ್ಲ, ಸುಮ್ಮನೆ ಎಷ್ಟೊಂದು ಬಟ್ಟೆಗಳು ಚಿಕ್ಕವರಿದ್ದಾಗ ತಗೊಂಡು 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 ಅವ್ರಿವ್ರಿಗೆ ಕೊಟ್ಟಿದ್ದಾಯಿತು. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಬಟ್ಟೆಗಳು ಬೆಳೆಯೋರಿಗೆ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟೆ ನಾನು ಒಂದು 8th 9th 10th. ಸೊ ಎಷ್ಟು ಬೇಕೋ ಅಷ್ಟು, ಯಾವಾಗಲೂ ಸ್ಕೂಲ್ ಡ್ರೆಸ್ಗಳೇ ಹಾಕ್ಕೊಂತ ಹೋಗ್ತಾ ಇರ್ತಾರಲ್ವ. ಸೊ ಕಲರ್ ಡ್ರೆಸ್ ಜಾಸ್ತಿ ಯೂಸ್ ಆಗೋಲ್ಲ, ಅವು ಏನಾಗುತ್ತೆ ಅಂತಂದರೆ ಬೆಳೀತಾ ಇರ್ತಾರೆ, ಬಟ್ಟೆಗಳಾಗಲ್ಲ. ಸುಮ್ಮನೆ ಅದಕ್ಕೆ ಯಾಕೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತೇಳಿ ನಾನು ತುಂಬ ಬಟ್ಟೆಗೆ ತಗೊಳ್ಳೋದು ತುಂಬಾ ಕಡಿಮೆ ಮಾಡಿಬಿಟ್ಟೆ. ಒಂದಷ್ಟು ಟಾಪ್ಸ್ ಕೂಡ ಇಟ್ಕೊಂಡಿರ್ತೀವಿ, ಯಾಕೆಂದರೆ ದೇವಸ್ಥಾನಗಳಿಗೆಲ್ಲ ಹೋದಾಗ ವೆಸ್ಟ್ರನ್ ಎಲ್ಲ ಅಲೋ ಮಾಡಲ್ಲ ಕೆಲವು ಕಡೆ. ಹಾಗಾಗಿ ಟಾಪ್ಸು, ದುಪ್ಪಟ ಮತ್ತು ಲೆಗ್ಗಿನ್ಸು ಈ ಥರ ಎಲ್ಲನೂ ಇಟ್ಟಿರ್ತೀನಿ ನಾನು ನನ್ನ ಮಗಳಿಗೆ. ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ವಾಯ್ಸು ತುಂಬ ಲೋ ಆಯಿತು ಅಂತೇಳಿ ಕಮೆಂಟ್ನ ಮಾಡಿದ್ರಿ, ಹಾಗೆ ಹುಷಾರಿಲ್ವಾ ಅಂತ ಕೂಡ ನನಗೆ ಕಮೆಂಟ್ನ ಮಾಡಿದ್ರಿ. ಹುಷಾರಾಗೇ ಇರ್ತೀನಿ ನಾನು, ಜಾಸ್ತಿ ಓವರ್ ಕೆಲಸ ಏನು ಮಾಡ್ಕೊಳಕ್ಕೆ ಹೋಗಲ್ಲ, ಎಷ್ಟಾಗುತ್ತೋ ಅಷ್ಟನ್ನ ಮಾಡ್ತೀನಿ, ಆಗಲಿಲ್ಲ ಅಂದರೆ ಅಲ್ಲೇ ಬಿಟ್ಟು ಹೋಗ್ತೀನಿ, ನೆಕ್ಸ್ಟ್ ಡೇ ಮಾಡ್ಕೊತೀನಿ ಆ ಥರ. ಸೊ ನಾನು ಕಬೋರ್ಡ್ ಕ್ಲೀನ್ ಮಾಡಬೇಕು ಅಂತೇಳಿ ಬುಧವಾರ ಸಂಜೆನೇ ಸ್ಟಾರ್ಟ್ ಮಾಡಿಕೊಂಡೆ, ಆದರೆ
ಸಂಜೆ ಟೀ ಕುಡಿದ ಮೇಲೆ ಇದು ನನ್ನ ಕಬೋರ್ಡ್ ಎಲ್ಲ ಒರೆಸಿ ಸೀರೆಗಳೆಲ್ಲ ತೆಗೆದು ಒಂದು ಚಾಪೆ ಹಾಕಿ ಅದ್ರ ಮೇಲೆ ಹಾಕ್ಬಿಟ್ಟೆ. ಆಮೇಲೆ ನನಗೆ ಫೋಲ್ಡ್ ಮಾಡಿ ಒರೆಸಿ ಇಡೋದಕ್ಕಾಗಲಿಲ್ಲ, ಅದಕ್ಕೋಸ್ಕರ ಗುರುವಾರ ಬೆಳಗ್ಗೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೆ. ಏನೋ ಒಂದು ಇನ್ನೇನು ಎಷ್ಟೊತ್ತು ತಿಳಿಸುತ್ತೆ, ಒಂದು 3-4 ಅವರ್ಸಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊತೀವಿ, ಆದರೆ ಒಂದು ದಿನವೇ ಎಡಿಸ್ಬಿಡುತ್ತೆ. ಯಾಕೆ ಅಂತಂದರೆ ಬೆಳಗ್ಗೆ ಟಿಫನ್ ಮಾಡಬೇಕು, ಜೊತೆಗೆ ಮನೆ ಕೆಲಸಗಳು, ಆಮೇಲೆ ಅಡುಗೆ ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಕೆಲಸನ ಮಾಡ್ಕೊಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಗುರುವಾರ ನಾನಿನ್ನೂ ಸ್ನಾನನೂ ಮಾಡಿರಲಿಲ್ಲ, ಒಂದು 7 ಗಂಟೆ ಆಯಿತು. ಅವತ್ತು ಪೌರ್ಣಿಮೆ ಇದ್ದಿದ್ದರಿಂದ ದೇವಸಾಮಾನೆಲ್ಲ ತೆಗಿಯೋಂಗಿರಲಿಲ್ಲ, ದೇವಸಾಮಾನು ತೊಳಿಬೇಕು ಅನ್ನೋ ತೊಳಿತಾ ಇದ್ದಲ್ವ ಗುರುವಾರ ಶುಕ್ರವಾರ ಪೂಜೆಗೆ. ಸೊ ಅವತ್ತು ಪೌರ್ಣಿಮೆ ಆಗಿದ್ದರಿಂದ ಸರಿ ಇನ್ನು ದೇವಸಾಮಾನೆಲ್ಲ ಬೆಳಗೋದಿರಲ್ಲ, ಅದಕ್ಕೋಸ್ಕರ ಕಬೋರ್ಡ್ ಆದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಎಷ್ಟೊತ್ತಾದರೂ ಆಗ್ತಾ ಇಲ್ಲ, ಎಲ್ಲ ಚಲ್ಲ ಪಿಲ್ಲಿ ಬಟ್ಟೆಗಳು ಏನೇನೋ ಇರುತ್ತಲ್ಲ ಮಕ್ಕಳು ಅಂತ ಅಂದಮೇಲೆ ಸ್ವಲ್ಪ ಮೆಸ್ಸಿ ಅಂತಂದರೆ ಎಲ್ಲ ಕೆಳಗಡೆ ಹಾಕ್ಕೊತೀವಲ್ಲ ಅದು ನನಗೆ ಮೆಸ್ಸಿ ಅಂತ ಅನಿಸುತ್ತೆ. ಸೊ ಅವನ್ನೆಲ್ಲ ಫೋಲ್ಡ್ ಮಾಡಿ ಆಮೇಲೆ ಮೇಲಿಂದ ಲ್ಯಾಪ್ಟಾಪ್ಗಳು ಎಲ್ಲ ಒರೆಸ್ಕೊಂಡು ಆಮೇಲೆ ಕಬೋರ್ಡ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ಇನ್ನೇನು ಶ್ರಾವಣ ಬಂತು ಅಂತಂದರೆ ಸೊ ನನಗೂ ಕೂಡ ಈಸಿ ಆಗುತ್ತೆ, ಬೇಗ ಬೇಗ ಮುಗಿಸ್ಕೊಂಬರ್ಬೋದು ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಈಗ ಮೇಲುಗಡೆಯಿಂದ ನೀಟಾಗೆಲ್ಲ ಎರಡೆರಡು ಸಲ ಬಟ್ಟೆ ಸ್ವಲ್ಪ ಹಸಿ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ಅದಾದಮೇಲೆ ಒಣ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊತಾ ಇದ್ದೀನಿ. ಮೇಲಿಂದ ಎಲ್ಲ ಒರೆಸಿದಾದ್ಮೇಲೆ ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಫೈನಲಿ ಈ ಥರ ನನ್ನ ಮಗಳ ಕಬೋರ್ಡ್ನ ಆರ್ಗನೈಸೇಷನ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಇಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಎಲ್ಲ ತೆಗೆದಿಟ್ಟು ಅದಾದಮೇಲೆ ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತಂತೆ, ನಾನು ತೆಗೆದೆಲ್ಲ ಏನೂ ತೋರಿಸಿಲ್ಲ, ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತಾಳೆ ಅಂತ ಹೇಳ್ತೀನಲ್ಲ, ಒಂದು ಸಲ ನನ್ನ ಮಗಳಿಗೆ ಹೇಳ್ಬಿಟ್ರೆ ನೆಕ್ಸ್ಟ್ ಡೇ ಅದನ್ನು ಫಾಲೋ ಮಾಡ್ತಾಳೆ, ಆ ಥರ ನನ್ನ ಮಗಳು. ಹಾಗೇ ನಮ್ಮ ಅಜ್ಜಿನೂ ಅಷ್ಟೇ, ತುಂಬಾ ಐಜಿನಲ್ಲ ಅಜ್ಜಿ ಥರನೇ ನನ್ನ ಮಗಳು, ಸೇಮ್ ಬುದ್ಧಿಯೆಲ್ಲ, ಅವ್ರು ಹೇಗೇಗೆ ಮಾಡ್ತಾರೆ ಅದೇ ಥರ ನನ್ನ ಮಗಳದ್ದು. ಸೊ ನಮ್ಮ ಅಜ್ಜಿನೂ ಅಷ್ಟೇ, ತುಂಬ ನೀಟಾಗೆ ಇಟ್ಕೊಂಡಿರೋರು ಎಲ್ಲನೂ, ಹಾಗೆ ಇವಳು ಕೂಡ ನಾನು. ಇವಾಗ ಮೇಲಿಂದೆಲ್ಲ ಆಯಿತು, ಅದಾದಮೇಲೆ ಮತ್ತೆ ಕೆಳಗಿನ ಡ್ರಾಗಳಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಏನಾದರೂ ಕೂದಲು ಗೀದಲು ಇತ್ತು ಅಂತಂದರೆ ಅವು ಕೈಯಲ್ಲಿ ಏನು ಎತ್ತಾಕೋದು ಅಂತೇಳಿ ಪರ್ಕೆನಲ್ಲಿ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಸೊ ನನ್ನ ಯಜಮಾನರು ಬೆಳಗ್ಗೆ ತುಮಕೂರಿಗೆ ಹೋಗಿದ್ರು, ಅವು ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದ್ರೂ ನಾನು ಇನ್ನೂ ಈವ್ನಿಂಗ್ ಸ್ನಾನ ಮಾಡಿರಲಿಲ್ಲ, ಬೈತಾರೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಅವರು ಮೇಲ್ಗಡೆ ಫ್ರೆಶಪ್ ಆಗೋದಕ್ಕೆ ಹೋದರು, ನಾನು ಕೆಳಗಡೆ ಓಡಿಬಂದು ಬೇಗ ಲ್ಯಾಡರಲ್ಲಿ ಇಟ್ಟು ಹೋಗಿ ಸ್ನಾನ ಮುಗಿಸ್ಕೊಂಬಂದೆ. ಸೊ ಈ ಥರ ಆಯಿತು ಲಾಸ್ಟ್ ಗುರುವಾರ. ಇನ್ನು ನೆಕ್ಸ್ಟ್ ಈ ಡ್ರಾ ಎಲ್ಲ ಒರೆಸಿ ಒಂದು 1/2 ಅವರ್ ಬಿಟ್ಟು ಆಮೇಲೆ ಎಲ್ಲ ಆರ್ಗನೈಸೇಷನ್ ಮಾಡಿ ಆಮೇಲೆ ಈ ವಿಡಿಯೋ ಬಂದು ಶುಕ್ರವಾರದ ವಿಡಿಯೋ. ಶುಕ್ರವಾರ ಫುಲ್ಲು ರೆಸ್ಟ್ ಮಾಡಿದೆ, ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಗುರುವಾರ, ಅದಕ್ಕೋಸ್ಕರ ರೆಸ್ಟ್ ಶುಕ್ರವಾರ ಪೂಜೆ ಎಲ್ಲ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಪೂಜೆ ಮಾಡೋದಕ್ಕೆ ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ದೀಪನ ಹಚ್ಚಿಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಾರ್ಡ್ರೋಬ್ ಕ್ಲೀನಿಂಗ್ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನಿಂಗ, ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.